ಈಗಾಗಲೇ ಲಿಂಗಾಯತರೆ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಅವರೇ ಎಲ್ಲ ಭ್ರಷ್ಟಾಚಾರ ಮಾಡಿ ಹಾಳು ಮಾಡಿರೋದು ರಾಜ್ಯನ ಸಮಸ್ತ ವೀಕ್ಷಕರಿಗೆ ಬಸವ ಜಯಂತಿಯ ಶುಭಾಶಯಗಳು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮದಿನವನ್ನ ಆಚರಿಸುತ್ತಿದ್ದಾರೆ ಆದರೆ ನಿನ್ನೆಯ ಒಂದು ಪ್ರಕರಣವನ್ನು ಬಿಜೆಪಿ ಅತ್ಯಂತ ನೀಚಾತಿ ನೀಚವಾಗಿ ಬಳಸಿಕೊಳ್ಳುತ್ತಿದೆ ಸುಳ್ಳನ್ನು ಕೂಡ ಹುಸಿಯ ನುಡಿಯಲು ಬೇಡ ಅನ್ನುವಂತ ಜಗಜ್ಯೋತಿ ಬಸವೇಶ್ವರರ ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಡ್ತೀವಿ ಆ ಹಿಂಬಾಲಕರು ನಮ್ಮ ಜೊತೆಲಿ ಇದ್ದಾರೆ ಅಂತ ಹೇಳಿಕೊಳ್ಳುವಂತ ಬಿಜೆಪಿ ಸುಳ್ಳನ್ನು ಸತ್ಯದ ತಲೆಯ ಮೇಲೆ ಎಕ್ಕಡದಲ್ಲಿ ಹೊಡೆಯೋ ಮೂಲಕ ಹೇಳ್ತಾ ಬರ್ತಿದೆ ನಾಲ್ಕೈದು ಸೆಕೆಂಡ್ಗಳ ವಿಡಿಯೋವನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರನ್ನ ಲಿಂಗಾಯತ ವಿರೋಧಿ ಅನ್ನುವಂತ ಅಪಪ್ರಚಾರ ಮಾಡಲಿಕ್ಕೆ ಬಳಸಿಕೊಳ್ಳುತ್ತಿದೆ ವಿಶೇಷ ಅಂದ್ರೆ ಬಿಜೆಪಿಯ ಬಹುಪಾಲು ಲಿಂಗಾಯತ ಸಮಾಜದ ನಾಯಕರು ಕೂಡ ಇದನ್ನ ಬಳಸಿಕೊಳ್ಳತಾ ಇದ್ದಾರೆ ಯಾಕೆ ಒಂದು ಕಡೆ ಲಿಂಗಾಯತರು ವಿಮುಖರಾಗ್ತಿದ್ದಾರೆ ಬಿಜೆಪಿ ಕಡೆಯಿಂದ ಅನ್ನುವಂತ ಸಂದರ್ಭದಲ್ಲಿ ಟಿವಿ 9 ಪತ್ರಕರ್ತರು ಕೇಳಿದಂತ ಪ್ರಶ್ನೆಗೆ ಲಿಂಗಾಯತ ಮುಖ್ಯಮಂತ್ರಿಯ ಚರ್ಚೆ ಆಗ್ತಿದೆ ಸರ್ ಇದರ ಬಗ್ಗೆ ನೀವೇನಂತೀರಾ ಮತ್ತೊಬ್ಬ ಲಿಂಗಾಯತ ಮುಖ್ಯಮಂತ್ರಿ ಬಂದ್ರೆ ಈಗ ಇದ್ದವರು ಕೂಡ ಲಿಂಗಾಯತ ಮುಖ್ಯಮಂತ್ರಿಗಳೇ ಆದರೆ ಅವರಿಬ್ಬರೂ ಕೂಡ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು ಆದರೆ ಈ ಸಂಗತಿಯನ್ನ ಕೇವಲ ಲಿಂಗಾಯತ ಮುಖ್ಯಮಂತ್ರಿ ಭ್ರಷ್ಟ ಅನ್ನುವಷ್ಟು ವಿಡಿಯೋ ಮಾತ್ರ ಹಾಕೊಂಡು ಬಿಜೆಪಿ ಹೇಳಲು ಹೊರಟಿರುವಂತದ್ದು ಏನು ಇದು ಬ್ಯಾಕ್ ಫೈರ್ ಆಗ್ತಿದೆ ಬಿಜೆಪಿಗೆ ದೆಹಲಿಯ ನಾಯಕರೇ ಖುದ್ದಾಗಿ ಈ ಒಂದು ಸಂಗತಿಯನ್ನು ಇಲ್ಲಿಗೆ ಬಿಡಿ ಪ್ರಕರಣವನ್ನು ಇಲ್ಲಿಗೆ ಬಿಡಿ ಇಲ್ಲ ಅಂದರೆ ಬಿಜೆಪಿಗೆ ಲಾಸ್ ಆಗುತ್ತೆ ಮತ್ತಷ್ಟು ಸ್ಥಾನಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿ ತಾವಾಗಿನೇ ಬಿಜೆಪಿಯ ನಾಯಕರು ಸಿದ್ದರಾಮಯ್ಯ ಅವರು ಹೇಳಿದ್ದು ಲಿಂಗಾಯತ ಮುಖ್ಯಮಂತ್ರಿ ಭ್ರಷ್ಟ ಅಂತ ಆದರೆ ಬಿಜೆಪಿಗೆ ಹೇಳ್ತಿರೋದು ಏನು ಗೊತ್ತಾ ಲಿಂಗಾಯತರೆಲ್ಲರೂ ಭ್ರಷ್ಟರೆ ಅನ್ನೋದನ್ನು ಅವರೇ ಪ್ರಚಾರ ಮಾಡ್ತಿದ್ದಾರೆ ಈ ಮೂಲಕ ಆ ಸಮಾಜಕ್ಕೆ ಬಿಜೆಪಿ ಕೊಡ್ತಿರುವಂತಹ ಗೌರವ ಬೆಲೆ ಎಂಥದ್ದು ಇದರ ಜೊತೆ ಜೊತೆಯಲ್ಲೇ ವಿಪಕ್ಷ ನಾಯಕರ ಸಿದ್ದರಾಮಯ್ಯ ಅವರ ತೇಜೋದಯನ ಪದೇ ಪದೇ ಎಷ್ಟು ಸಲ ಮಾಡ್ತೀರಾ ಜನಕ್ಕೆ ಅದು ಅರ್ಥ ಆಗಿದೆ ಜನ ಈ ಸಲ ಬಿಜೆಪಿಯ ವಿರುದ್ಧವೇ ಮತ ಹಾಕ್ತಾರೆ ಅನ್ನೋದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸಾಕಷ್ಟು ಕಡೆ ಈ ವಿಡಿಯೋಗೆ ಟ್ಯಾಗ್ ಮಾಡಿರುವಂತಹ ಬಿಜೆಪಿ ನಾಯಕರಿಗೆ ಕಮೆಂಟ್ಗಳ ಮೂಲಕ ಜನ ಉತ್ತರ ಕೊಡ್ತಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯ ಯಡಿಯೂರಪ್ಪ ಅವರು ಭ್ರಷ್ಟಾಚಾರದ ಆರೋಪ ಹೊತ್ತಿದ್ರು ಬಸವರಾಜ ಬೊಮ್ಮಾಯಿ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ರು ಅನ್ನೋದನ್ನಷ್ಟೇ ಹೇಳಿದ್ರು ಆದರೆ ಬಿಜೆಪಿಗರು RSS ಸಮಸ್ತ ಲಿಂಗಾಯತರು ಭ್ರಷ್ಟಾಚಾರಿಗಳು ಅನ್ನೋದನ್ನ ಹೇಳ್ತಾ ಇದೆ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ RSS ಹೇಳ್ತಾ ಇದೆ ಬ್ರಾಹ್ಮಣ ಶಾಹಿಯ ರಾಜಕೀಯ ಧೋರಣೆ ಹೇಳ್ತಿದೆ